ಇವತ್ತು ನಾವು ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಬಂದಿರತಕ್ಕಂಥ ವಿಚಾರ ಏನಂತ ಹೇಳಿದ್ರೆ, ಇವತ್ತು ನೀವು ಬೆಂಗಳೂರಲ್ಲಿ ನೋಡಿರ್ಬೋದು, ಎಲ್ಲೇ ನೋಡಿದ್ರು ಗುಂಡಿ ಬಿದ್ದ ರಸ್ತೆಗಳನ್ನ ತಪ್ಪಿಸ್ಲಿಕ್ಕೆ ಹೋಗಿ, ಗುಂಡಿ ತಪ್ಪಿಸ್ಲಿಕ್ಕೆ ಹೋಗಿ ವೆಹಿಕಲ್ಗಳಲ್ಲಿ ಬಿದ್ದು ಪ್ರಾಣ ಕಳ್ಕೊಂಡಿದ್ದಂಥ ಸಂದರ್ಭಗಳನ್ನ ನೀವು ನೋಡಿದ್ದೀರಾ, ಕೈಕಾಲುಗಳು ಕಳ್ಕೊಂಡಿರತಕ್ಕಂಥ ಸಂದರ್ಭಗಳನ್ನ ನೋಡಿದ್ದೀರಾ. ಇವತ್ತು BBMPನಲ್ಲಿ ಕಳೆದ 5 ವರ್ಷದಿಂದ 20,000 ಕೋಟಿ ಬರೀ ರಸ್ತೆ ಮಾಡಲಿಕ್ಕೆ, ಗುಂಡಿ ಮುಚ್ಚಲಿಕ್ಕೆ ಅವರು 20,000 ಕೋಟಿ ಖರ್ಚು ಮಾಡಿದ್ದಾರೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ಇದನ್ನು ರಿಪೋರ್ಟ್ನ ವರದಿಯನ್ನು ಕೊಟ್ಟಿದ್ದಾರೆ. ಇವು 20,000 ಕೋಟಿ ಖರ್ಚು ಮಾಡಿದರೂ ಕೂಡ ಇದಕ್ಕೆ ಇಲ್ಲಿ ಗುಂಡಿ ಬಿದ್ದ ರಸ್ತೆಗಳಿಗೆ ಕಾಣಲಿಕ್ಕೆ ಕಾರಣ ಏನಂದರೆ, ಮಾಜಿ ಕಾರ್ಪೊರೇಟರ್ಗಳು ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿ ಕಳಪೆ ಕಾಮಗಾರಿ ಮಾಡಿರೋದೇ ಇದಕ್ಕೆ ಮುಖ್ಯವಾದ ಕಾರಣ. ಈ ಕಾಮಗಾರಿ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಕಾಮಗಾರಿಗಳ ವಿರುದ್ಧ ಕ್ರಮ ತಗೊಳ್ಳಿ, FIR ಮಾಡಿ, ಅವ್ರ ವಿರುದ್ಧ ಕ್ರಮ ಜರುಗಿಸಿ ಅಂತೇಳಿ ನಾವು ಇವತ್ತು ಮಾನ್ಯ ಇನ್ಸ್ಪೆಕ್ಟರ್ ಅವರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಆಮ್ ಆದ್ಮಿ ಪಕ್ಷದ ವತಿಯಿಂದ ಕಂಪ್ಲೇಂಟ್ ತಗೊಂಡು ಒಂದು ಅಕ್ಲೈಮೆಂಟ್ ಕಾಪಿ ಕೂಡ ಕೊಟ್ಟಿದ್ದಾರೆ, ಸ್ವೀಕೃತಿ ಪತ್ರ ಕೊಟ್ಟಿದ್ದಾರೆ. ಸೊ ಇದು ಅದು ಸ್ವೀಕೃತಿ ಪತ್ರ. ಸೊ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಆಕ್ಷನ್ ತಗೊಳ್ಳಿ ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ.